ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸುಬ್ರಹ್ಮಣ್ಯ. ಪ್ರತಿ ವಾರ ನಾವು ಒಬ್ಬ ಸ್ಮಾಲ್ ಯೂಟ್ಯೂಬರ್ ನ ಪ್ರಮೋಟ್ ಮಾಡ್ತಾ ಇದೀವಿ. ಅದೇ ರೀತಿ ಈ ವಾರ ಆದೇಶ್ ಸಬಾರ್ಡ್ ಅನ್ನೋರ್ನ ಪ್ರಮೋಟ್ ಮಾಡ್ತೀವಿ. ಇವ್ರ ಚಾನಲ್ ಅಲ್ಲಿ ಒಂದು ಮಾರಲ್ ಸ್ಟೋರೀಸ್ ಜೊತೆಗೆ ಮೋಟಿವೇಶನಲ್ ಕಂಟೆಂಟ್ ಅನ್ನ ಹಾಕ್ತಾರೆ. ಸೊ ನೀವು ಇವ್ರ ಚಾನಲ್ ವಿಸಿಟ್ ಮಾಡಿ ನೋಡಬಹುದು, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ನಾನೀಗ ಕಳೆದ ಒಂದು ವರ್ಷದಿಂದೆ ಬ್ಲೂ ವೇಲ್ ಸೂಸೈಡ್ ಗೇಮ್ ಅನ್ನುವಂತ ಒಂದು ವಿಡಿಯೋನ ಮಾಡಿದ್ದೆ. ಈ ಗೇಮ್ ಆಡೋದ್ರಿಂದ ಮನೆಯಲ್ಲಿರುವಂತ ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರೇ ಆಗಿರ್ಬೋದು ಈ ಗೇಮ್ ಅನ್ನ ಆಡಿ ಸಾಯ್ತಾ ಇರ್ತಾರೆ. ಸೊ ಇದೊಂದು ಡೆತ್ ಗೇಮ್ ಅಂತ ಹೇಳ್ಬೋದು. ನಿಮ್ಮ ಕೈ ಮೇಲೆ ಬ್ಲೂ ವೇಲ್ ತರ ಚಿತ್ರ ಬರ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಸೊ ಅದೇ ರೀತಿ ಆದಂತ ಗೇಮ್ ಈಗ ಮತ್ತೊಂದು ಇಂಟರ್ನೆಟ್ ಅಲ್ಲಿ ವ್ಯಾಪಿಸಿದೆ. ಅದೇ ಅದಂದ್ರೆ ಮೋಮೋ ಚಾಲೆಂಜ್ ಅಂತ. ಹೌದು ಫ್ರೆಂಡ್ಸ್, ಇವಾಗ ನೀವೇ ನೋಡ್ತಾ ಇದ್ರ ದೃಶ್ಯ, ಈ ಒಂದು ಫೋಟೋ ಇದೇ ಈ ಒಂದು ಮೋಮೋ ಚಾಲೆಂಜ್ ಅನ್ನುವಂತ ಗೇಮ್. ಇದು ಮೊದಲನೇದಾಗಿ ಫೇಸ್ಬುಕ್ ಮುಖಾಂತರ ಆಡ್ತಾ ಇತ್ತು. ನಂತರ ಯಾವಾಗ ಫೇಸ್ಬುಕ್ ಅಲ್ಲಿ ಇದ್ರ ಪಾಪ್ಯುಲಾರಿಟಿ ಪಬ್ಲಿಸಿಟಿ ಜಾಸ್ತಿ ಆಯ್ತೋ, ಇದು ವಾಟ್ಸ್ಆಪ್ ಅಲ್ಲಿ ಎಲ್ಲರಿಗೂ ಇವಾಗ ಶೇರ್ ಆಗ್ತಾ ಇದೆ. ಯಾರೋ ಒಬ್ಬ ನಿಮ್ಮ ನಂಬರ್ಗೆ ಈ ಒಂದು ಮೋಮೋ ಚಾಲೆಂಜ್ ಅನ್ನ ಕಳಿಸ್ತಾರೆ, ಆವಾಗ ನೀವು ಇದನ್ನ ಖಂಡಿತವಾಗ್ಲೂ ಆಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗುವಂತ ಯಾವುದೇ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಮಕ್ಕಳುಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಅವ್ರ ಬಗ್ಗೆ ಕಾಳಜಿ ಇರಲಿ. ಈ ಒಂದು ಮೋಮೋ ಚಾಲೆಂಜ್ ಅನ್ನ ಆಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಈ ಮೋಮೋ ಚಾಲೆಂಜ್ ಅನ್ನ ಯಾರು ಕಂಡುಹಿಡಿದಿದ್ದಾರೆ ಅಂದ್ರೆ, ಇದನ್ನ ಜಪಾನಿನ ಒಬ್ಬ ಕಲಾವಿದನಾದಂತ ಮಿಡೋರಿ ಹಯಾಶಿ ಎನ್ನುವಂತವ್ರು ಈ ಒಂದು ಸ್ಕಲ್ಪ್ಚರ್ ಈ ಒಂದು ಮೋಮೋ ಮಾಡೆಲ್ ಅನ್ನ ಕಂಡುಹಿಡಿದಿದ್ದಾರೆ. ಆದ್ರೆ ಅವ್ರಿಗೂ ಈ ಒಂದು ಮೋಮೋ ವೈರಸ್ ಅನ್ನ ಮಾಡ್ತಿರುವಂತ ಒಂದು ಸೈಬರ್ ಅವ್ರಿಗೂ ಯಾವ್ದೇ ಸಂಬಂಧ ಇಲ್ಲ. ಅವ್ರಿಗೆ ಇದು ನೋಡೋದಕ್ಕೆ ಹೇಗಿರುತ್ತೆ ಅಂದ್ರೆ, ಒಂದು ಹೆಂಗಿನ ಆಕಾರದ ಮುಖ ಇದ್ಬಿಟ್ಟು ಎರಡೇ ಎರಡು ಕಾಲು ಇರುತ್ತೆ, ಅದು ಪಕ್ಷಿಯ ಕಾಲು ತರ ಇರುತ್ತೆ ಇದು. ಮತ್ತೆ ಇದ್ರ ಕಣ್ಣುಗಳು ನೋಡೋದಕ್ಕೆ ದಪ್ಪ ಆಗಿರುತ್ತೆ, ಬಾಯಿ ತುಂಬಾ ಅಗಲ ಇರುತ್ತೆ. ಸೊ ಇದು ಈ ಒಂದು ವಿಕಾರವಾದ ದೃಶ್ಯನ ನೋಡಿದ ತಕ್ಷಣ ಸಣ್ಣ ಮಕ್ಕಳು ತುಂಬಾ ಇದಕ್ಕೆ ಅಟ್ರಾಕ್ಟ್ ಆಗ್ತವೆ. ಸೊ ಈ ಒಂದು ಗೇಮು ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ಚಾಲೆಂಜ್ ತರ ಬರುತ್ತೆ. ನೀವು ಮೊದಲನೇ ದಿನ ಮೋಮೋ ಅಂತ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ರಿ ಅಂತ ಇರುತ್ತೆ. ನೀವು ಇದ್ರ ಕಾಂಟ್ಯಾಕ್ಟ್ ಅನ್ನ ಮೋಮೋ ಅಂತ ಸೇವ್ ಮಾಡಿದ್ರೆ, ನಂತರ ಅವರು ನಿಮ್ಗೆ ಒಂದೊಂದೇ ಚಾಲೆಂಜ್ ಅನ್ನ ಕಳಿಸ್ತಾ ಹೋಗ್ತಾರೆ. ಫಸ್ಟ್ 11% ಜೊತೆ ಮಾತಾಡಿ ಅಂತ ಹೇಳ್ತಾರೆ ಫೋನ್ ಅಲ್ಲಿ. ನಂತರ ನೀವು ಮಾತಾಡಿದ್ದಾದ್ಮೇಲೆ ನಿಮ್ಗೆ ಒಂದೊಂದೇ ಲೆವೆಲ್ ಅಲ್ಲಿ ನಾವು ಮಿಡ್ ನೈಟ್ ಅಲ್ಲಿ ಒಂದು ಫೋಟೋ ಕಳಿಸ್ತೀವಿ, ವಿಡಿಯೋ ಕಳಿಸ್ತೀವಿ ನೋಡಿ ಅಂತಾರೆ. ಸೊ ನೀವು ಅದ್ರಲ್ಲಿ ಒಳಗೆ ಹೋಗ್ತಾ ಹೋಗ್ತಾ ನಿಮ್ಮ ಮೈಂಡ್ ಅನ್ನ ಕಂಪ್ಲೀಟ್ ಆಗಿ ಅವರು ಕಂಟ್ರೋಲ್ ಗೆ ತಗೊಂತಾರೆ. ಆ ರೀತಿ ಯಾವಾಗ ಮಾಡ್ತಾರೋ, ಸೊ ನೀವು ಇದರಿಂದ ಹೊರಗಡೆ ಬರಕ್ಕಾಗಲ್ಲ. ಒಂದ್ ರೀತಿ ಡಿಪ್ರೆಷನ್ ಗೆ ನೀವು ಹೋದಂಗಾಗುತ್ತೆ. ಕೊನೆಗೆ ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಕೇಳುವಂತ ಹಂತಕ್ಕೆ ಇವರು ತಗೊಂಡ್ಬರ್ತಾರೆ. ಇದು ಭಾರತದಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಮೋಮೋ ಆಡ್ಬಿಟ್ಟು ಯಾರೋ ಸತ್ತೋಗಿದ್ದಾರೆ ಅನ್ನುವಂತ ಯಾವುದೇ ಒಂದು ಪ್ರಕರಣ ಭಾರತದಲ್ಲಿ ದಾಖಲಾಗಿಲ್ಲ. ಆದ್ರೆ ಅರ್ಜೆಂಟೈನಾದಲ್ಲಿ 12 ವರ್ಷದ ಬಾಲಕಿ ಒಬ್ಳು ಈ ಮೋಮೋ ಚಾಲೆಂಜ್ ಅನ್ನ ಸ್ವೀಕರಿಸಿ ಆಡ್ಬಿಟ್ಟು ಸತ್ತೋಗಿದ್ದಾಳೆ ಅನ್ನುವಂತ ಮಾಹಿತಿ ಬಂದಿದೆ. ಭಾರತದಲ್ಲೂ ಕೂಡ ಇದು ಇತ್ತೀಚೆಗೆ ಹರಡ್ತಾ ಇದೆ. ಸೊ ನೀವೇನಾದ್ರೂ ನಿಮ್ಮ ವಾಟ್ಸ್ಆಪ್ಗೆ ಈ ರೀತಿ ಮೋಮೋ ಚಾಲೆಂಜ್ ಅನ್ನ ಬಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಇದನ್ನ ಡಿಲೀಟ್ ಮಾಡ್ಬಿಡಿ. ಮತ್ತೆ ಈ ಒಂದು ಮೋಮೋ ಬರ್ಡ್ ಏನ್ ಕಾಣ್ತಾ ಇದೆ ಅದಕ್ಕೆ ಮದರ್ ಬರ್ಡ್ ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ. ನೀವು ಈ ಗೇಮ್ ಅನ್ನ ಕ್ಯೂರಿಯಾಸಿಟಿಗೋಸ್ಕರ ನಾನು ಸಾಯಲ್ಲ ಒಂದ್ ಎರಡು ಲೆವೆಲ್ ಆಡ್ಬಿಟ್ಟು ಬಿಡ್ತೀನಿ ಅಂತ ನೀವೇನಾದ್ರೂ ಆಡಬೇಕು ಅಂದ್ರೆ ಖಂಡಿತ ಅದು ಬೇಡ. ಯಾಕೆಂದ್ರೆ ನಮ್ಮ ಭಾರತದ ಕೆಲವು ಸೈಬರ್ ತಜ್ಞರು ಹೇಳುವ ಪ್ರಕಾರ ಇದು ಸಾಯಿಸದಲ್ಲೇ ಇದ್ರು ಇದರಲ್ಲಿ ಸೆಕೆಂಡ್ ಮೋಟಿವ್ ಏನಂದ್ರೆ, ನಿಮ್ಮ ಫೋನ್ ಒಳಗಡೆ ಒಂದು ವೈರಸ್ ಅನ್ನ ಬಿಡ್ತಾರಂತೆ. ಆ ವೈರಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಡಾಟಾವನ್ನ ಸ್ಟೀಲ್ ಮಾಡುತ್ತೆ ಅಂದ್ರೆ ಕದಿಯುತ್ತೆ. ಹಂಗಾಗಿ ಇದು ಅಲ್ಟಿಮೇಟ್ಲಿ ಡೆತ್ ಗೇಮ್ ಆದ್ರೂ ಕೂಡ ನೀವು ಮನಸ್ಸು ಕಾನ್ಫಿಡೆಂಟ್ ಆಗಿದ್ರೆ ನಿಮ್ಮ ಫೋನ್ಗೆ ವೈರಸ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ದಯವಿಟ್ಟು ಈ ಮೋಮೋ ಚಾಲೆಂಜ್ ಅನ್ನ ಆಡ್ಬೇಡಿ. ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮೆಲ್ಲಾ ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಅವ್ರ ಮನೆಯಲ್ಲೂ ಸಣ್ಣ ಮಕ್ಳು ಯಾರಾದ್ರೂ ಇದ್ರೆ ಈ ಮೋಮೋ ಗೇಮ್ ಇಂದ ಮುಂದೆ ಫ್ಯೂಚರ್ ಅಲ್ಲಿ ದೂರ ಇರ್ಬೋದು. ಅದಕ್ಕೆ ಅವ್ರಿಗೆ ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದ್ರ ಮೂಲಕ ನಮ್ಮನ್ನ ಬೆಂಬಲಿಸಿ ನಮ್ಮ ಎಲ್ಲ ವಿಡಿಯೋ ಲಿಂಕ್ ಗಳನ್ನ ನಿಮ್ಮ ಸ್ನೇಹಿತರಿಗೆ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಮೂಲಕ ಶೇರ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನ ಒತ್ತಿ, ನಂತರ ಕಾಣುವಂತ ಬೆಲ್ ಐಕಾನ್ ಅನ್ನ ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ಪ್ರತಿದಿನದ ಅಪ್ಡೇಟ್ ಅನ್ನ ಉಚಿತವಾಗಿ ಪಡೆಯಬಹುದು.